ಮಾತಾಡ್ತಿದ್ರು. ಮೈಸೂರಾಗಿದ್ದರಿಂದಾಗಿ ಮಂಡ್ಯ ರಮೇಶ್ ಅಂತ ಇದ್ದಾರಲ್ಲ ಅವರು ನಟನ ಅಂತಂದು ಮಾಡಿದ್ದಾರೆ. ಸೊ ಅಲ್ಲಿ ನೀನು ಹೋಗಿ ಜಾಯ್ನ್ ಆಗು ಅಂತ. ಸೊ ಅಲ್ಲಿಂದ ನಾನು ವಾಪಸ್ ಬಂದ ಮೇಲೆ ಸತತ ಒಂದು 3 ತಿಂಗಳ ಕಾಲ ಅವರ ಮನೆಗೆ ಅಲ್ದು ಅಲ್ಲಿ ಹೋಗಿ ಆಮೇಲೆ ಅವರು ಒಂದಿನ ಸಿಕ್ಕಿದ್ರು, ಜುಲೈ 12 ಸಿಕ್ಕಿದ್ರು. ಮಾತಾಡಿದೆ ಅವ್ರ ಹತ್ರ, ಮಾತಾಡಿದ್ಮೇಲೆ ಈ ಥರ ಕಲಾಮಂದಿರದಲ್ಲಿ ಶೋ ಇರುತ್ತೆ, ಬಾ ಬಂದು ನೋಡು ಅಂತ ಅಂದರು. ಸರಿ, ಅಲ್ಲಿ ಹೋದೆ, ನಾಟಕ ನೋಡಿದೆ, ತುಂಟರಾಬೀನ್ ಅಂತ ಮಕ್ಕಳ ನಾಟಕ, ತುಂಬ ಅದ್ಭುತವಾಗಿ ಮಾಡಿದರು ಮಕ್ಕಳು. ಅದು ನೋಡಿ ಭಾರಿ ಖುಷಿಯಾಯಿತು. ಅದಾದಮೇಲೆ ನಾನು ಹೋದೆ ಹೇಳಿದೆ ಅವ್ರ ಹತ್ರ, ಸರ್ ಈ ಥರ ನಾನು ಸೇರ್ಕೋತೀನಿ ಅಂತ. ಓಕೆ ಅಂತಂದರು. ಅದಾದಮೇಲೆ ನಾಗೇಂದ್ರ ಶಾ ಅವರು ಇದನ್ನ ತೊಗೊಂಡಿದ್ರು, ಯಾವುದು ಏಕಲವ್ಯ ಅಂತಂದ್ಬಿಟ್ಟು ಒಂದು ನಾಟಕ ಹೊಸಬ್ರಿಗೆ ಅಂತ. ಸೊ ಅಲ್ಲಿ ಹೋದೆ, ಅಲ್ಲಿ ಹೋದ ಜಾಯ್ನ್ ಆದೆ. ಆವಾಗ ನಮಗೇನು ಗೊತ್ತಿಲ್ಲ, ಬರೀ ಬ್ಯಾಕ್ ಸ್ಟೇಜು ಈ ಥರ ಸೆಟ್ಟು ಪ್ರಾಪರ್ಟಿ ಬೇಸಿಕಲಿ ಕಾವ ಆಗಿದ್ದರಿಂದಾಗಿ ಅದಕ್ಕೆ ನನ್ನ ತೊಡಸ್ಕೊಂಡೆ. ಅಲ್ಲಿಂದ ನೆಕ್ಸ್ಟು ಒಂದು ಸೈನಿಕ ವೃತ್ತ ಅಂತ ಬಿ ಜೆ ಶ್ರೀ ಅವರು ಡೈರೆಕ್ಟ್ ಮಾಡಿದರು, ಅದರಲ್ಲೊಂದು ಸಣ್ಣ ರೋಲ್ ಮಾಡಿದೆ. ಅದಾದಮೇಲೆ ಸಾಂಬ ಶಿವಪ್ರಹಸನ ಅಂತ ಒಂದು ನಾಟಕ, ಅದರಲ್ಲೂ ಅಷ್ಟೇ ಬಿಳಿ ಆನೆ ಅಂತ ಒಂದು ರೋಲ್ ಬರುತ್ತೆ, ಚಿಕ್ಕ ರೋಲು, ಚೆನ್ನಾಗಿತ್ತು, ಒಳ್ಳೆ ಕಾಮಿಡಿ, ಒಳ್ಳೆ ಡೈಲಾಗ್ಸ್ಗಳು ಇತ್ತು. ಆ ಥರ ಆಯಿತು. ಅದಾದಮೇಲೆ ನೆಕ್ಸ್ಟು ಅಗ್ನಿ ಮತ್ತು ಮಳೆ ನಾಟಕ ತೊಗೊಂಡ್ರು. ಎಲ್ಲ ಇದೇ ಥರ ಸಣ್ಣ ಪುಟ್ಟ ಪಾತ್ರಗಳಷ್ಟೇ ಮಾಡ್ತಾ ಇದ್ದೀನಿ. ಸಿಕ್ಕರು ಕೂಡ ಮಾಡ್ತಾ ಬಂದ್ರಿ. ಸುಮ್ಮನೆ ಮಾಡ್ತಾ ಇದ್ದೆ, ನನಗೇನು ಎತ್ತ ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಏನು ಅದೇನು ಯೋಚನೆ ಮಾಡಲಿಲ್ಲ. ಅವ್ರು ಕೊಟ್ಟರು, ನಾನು ಮಾಡಬೇಕು ಮಾಡ್ತಾ ಇದ್ದೆ ಅಷ್ಟೇ. ಅಗ್ನಿ ಮತ್ತು ಮಳೆ ನಾಟಕ ತೊಗೊಂಡ್ರು. ನಾಟಕ ತೊಗೊಂಡ ಸಮಯದಲ್ಲಿ ಅದರಲ್ಲಿ ಒಂದು ವಿಶ್ವರೂಪ ಅಂತ ಬರುತ್ತೆ ನಾಟಕದಲ್ಲಿ, ಒಳಗಿನ ಒಂದು ನಾಟಕ, ಆ ನಾಟಕದಲ್ಲಿ ವಿಶ್ವರೂಪ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಅದಕ್ಕೆ ಯಾರೊಬ್ಬರನ್ನ ಸೆಲೆಕ್ಟ್ ಮಾಡಿದರು. ಅವರು ಇಲ್ಲ ನಾನು ಮಾಡಲ್ಲ ಅಂತಂದಮೇಲೆ ನೀನು ಮಾಡ್ತೀಯೇನೋ ಅಂದರು. ಹ್ಞೂ ಸರ್ ಮಾಡ್ತೀನಿ ಸರ್ ಅಂದೆ ಧೈರ್ಯ. ಓ ಆಯಿತು ಮಾಡ್ತೀನಿ ಅನ್ನೋ ಇದರಲ್ಲಿ ಹೇಳಿದೆ. ಸರಿ ಓದು ಅಂದರು, ಸ್ಕ್ರಿಪ್ಟ್ ಕೊಟ್ಬಿಟ್ಟು ಓದಿದೆ. ಓದಿದ ತಕ್ಷಣ ಅವರು ಇಲ್ಲ ಹಂಗಲ್ಲ, ಮೂಗಲ್ ಮಾತಾಡುವ ಡೈಲಾಗ್ಸ್ಗಳನ್ನ ಅಂತ ಅಂದರು. ಸರಿ ಅಂತಂದ್ಬಿಟ್ಟು ನಾನು ಮೂಗಲ್ ಹೇಳಿದೆ. ಹೇಳಿದ ತಕ್ಷಣ ಏನು ಸುತ್ತ ಕೂತಿರೋದ ಗೊಳ್ಳ ನಗ್ತಾರೆ. ನನಗೆ ಒಂದು ಕಡೆ ಒಂಥರ ಅವಮಾನ, ಒಂಥರ ಮುಜುಗರ, ಯಾಕೆ ಇವ್ರು ನಕ್ಕಿದ್ರು, ನಾನು ಹೇಳಿದ ಸರಿಯಾಗಿ ಹೇಳಿದ್ನೋ ಇಲ್ಲವೋ ಈ ಥರದ್ದೆಲ್ಲ. ಆವಾಗ ನಮ್ಮ ಗುರುಗಳು ನನಗೆ ಹೇಳಿದ್ದು, ಇಲ್ಲ ನೀನು ಮಾಡಿದ ಕರೆಕ್ಟಾಗಿದೆ, ನೀನು ಇವ್ರು ನಕ್ಕಿದ್ರು ಅಂದರೆ ಆಡಿಯನ್ಸು ನಕ್ತಾರೆ, ಸೊ ನೀನು ಇದನ್ನ ಕಂಟಿನ್ಯೂ ಮಾಡು, ಇದನ್ನ ಮೂಗಲ್ ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡು ಅಂತ ಹೇಳಿದ್ರು. ಅಲ್ಲಿಂದ ಅದನ್ನ ಹಂಗೆ ಪ್ರಾಕ್ಟೀಸ್ ಮಾಡಿಕೊಂಡು ಆ ನಾಟಕ ಮಾಡಿ ಮುಗಿಸ್ದೆ. ಆ ನಾಟಕ ಮಾಡಿ ಮುಗಿಸೋಷ್ಟೊತ್ತಿಗೆ ಒಂದು ಒಳ್ಳೆ ಪ್ರಶಂಸೆ ಸಿಕ್ತು, ಚೆನ್ನಾಗಿ ಇದು ಮಾಡ್ತೀಯ, ನಿನಗೆ ಒಳ್ಳೆ ಬಾಡಿ ಲ್ಯಾಂಗ್ವೇಜ್ ಇದೆ ಅಂತ ಹೇಳ್ಬಿಟ್ಟು ನನ್ನ ಜೊತೆಗಿದ್ದವರಾಗಲಿ ಅಥವಾ ನಮ್ಮ ಗುರುಗಳಾಗಲಿ ಎಲ್ಲ ಪ್ರೋತ್ಸಾಹಿಸಿದರು. ಅದಾದಮೇಲೆ ನೆಕ್ಸ್ಟು ಚೋರಚರಣದಾಸ ಅಂತ ಒಂದು ನಾಟಕ ತೊಗೊಂಡ್ರು. ಅದರಲ್ಲೂ ಒಂದು ಮೇನ್ ರೋಲು, ಪೊಲೀಸ್ ಹವಾಲ್ದಾರನ ರೋಲು, ಅದನ್ನು ಮಾಡಿದೆ. ಅದಂತೂ ತುಂಬ ಚೆನ್ನಾಗಿ ಸಿಕ್ತು ನನಗೆ. ಅದರಿಂದ ಒಂದಷ್ಟು ಬಾಡಿ ಲ್ಯಾಂಗ್ವೇಜ್ ಏನು, ಕಾಮಿಡಿ ಏನು, ಒಳ್ಳೆ ಹೆಸರು ಸಿಕ್ತು ನನಗೆ. ಬಟ್ ಈ ಇಂಡಸ್ಟ್ರಿಗೆ ಬಂದಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅಥವಾ ಪ್ರತಿಯೊಬ್ಬ ಕಲಾವಿದನಿಗೂ ಕೂಡ ಅಲ್ಲೊಂದು ಕಡೆ ಅವಮಾನ, ಅನುಮಾನ, ಸನ್ಮಾನ ಅಂತ ಆಗಿರುತ್ತಂತೆ. ನಿಮಗೂ ಕೂಡ ಈ ಇಂಡಸ್ಟ್ರಿಗೆ ಬಂದಮೇಲೆ ಆ ಥರ ಅನುಭವಗಳು ಏನಾದರೂ ಆಗಿದೆಯಾ? ಖಂಡಿತ ತುಂಬ ಆಗಿದೆ. ಆ ಥರ ಆಗದೇನೆ ಅವನು ಯಾವ ಮನುಷ್ಯನೂ ಮೇಲ್ ಬರೋದಕ್ಕೆ. ನಾನು ಮೊದಲನೇದಾಗಿ ಕೇಳ್ತೀನಿ, ಹಾಗಾದರೆ ಈ ಇಂಡಸ್ಟ್ರಿಗೆ ಬಂದಾಗ ಅವಮಾನ ಅಂತ ಆಗಿದ್ದು ಯಾವಾಗ? ಅವಮಾನ ಅಂತ ಆಗಿದ್ದು ಆಗಿದೆ, ಸಾಕಷ್ಟು ಸಲ ಆಗಿದೆ. ಅದಾದಮೇಲೆ ಈ ಫಸ್ಟ್ ಸೀರಿಯಲ್ ಮತ್ತು ಸೆಕೆಂಡ್ ಸೀರಿಯಲ್ ಏನು ನಾನು ಮಾಡಿ ಮುಗಿಸ್ದಾಗ, ಅಲ್ಲ ಸಿನಿಮಾ ಆಯಿತು, ಅದಾದಮೇಲೆ ಕರಿಮಾಯಿ ಅಂತ ಒಂದು ಸೀರಿಯಲ್ ಶುರುವಾಗಿತ್ತು, ಅದಕ್ಕೆ ನಾನು ಸೆಲೆಕ್ಟ್ ಆಗಿದ್ದೆ. ಸೊ ಆ ಸಮಯದಲ್ಲಿ ಏನು ಅಂತಂದರೆ ನನಗೆ ದುಡ್ಡುಗಾಸೆ ಆರ್ಥಿಕ ಪರಿಸ್ಥಿತಿ ಅಂತ ಏನು ಇದಿರಲಿಲ್ಲ. ನಮ್ಮ ತಂದೆ ನನಗೆ 50 ರೂಪಾಯಿ ಕೊಡೋರು, 50 ರೂಪಾಯಿ ಕೊಟ್ಟರೆ 11 ಗಂಟೆಗೆ ಅಲ್ಲಿಂದ ಟ್ರೈನ್ ಹತ್ಕೊಂಡ್ಬರ್ತಾ ಇದ್ದೆ. ಯಾಕಂದರೆ 24 ರೂಪಾಯಿ ಟ್ರೈನ್ ಚಾರ್ಜ್ ಆಗ, ಪ್ಯಾಸೆಂಜರ್ ಟ್ರೈನ್ ಬೆಳಗ್ಗೆ ಇಲ್ಲಿ 3:45-4 ಗಂಟೆಗೆ ತಂದಾಗ್ತಿದ್ದ. ಅಲ್ಲಿಂದ ಹೋಗಿ ನವರಂಗ್ ಥಿಯೇಟರ್ ತನಕ ನಡ್ಕೊಂಡೋಗಿ, ಮೆಜೆಸ್ಟಿಕ್ಕಿಂದ ನವರಂಗ್ ಥಿಯೇಟರ್ ತನಕ ನಡ್ಕೊಂಡೋಗಿ ಅಲ್ಲಿ ಒಂದು ಇವತ್ತಿಗೂ ನನಗೆ ಆ ಜಾಗ ನೆನಪಿದೆ. ಒಂದು ಬ್ಯಾಟ್ರಿ ಅಂಗಡಿ ಇದೆ, ಆ ಬ್ಯಾಟ್ರಿ ಅಂಗಡಿ ಪಕ್ಕ ಒಂದು ಮೆಟ್ಲಿದೆ, ಆ ಮೆಟ್ಲು ಕೆಳಗಡೆ ಮಲಗ್ತಾ ಇದ್ದೆ. ಅದು ಮಲಗ್ತಾ ಇದ್ದೆ, ಬೆಳಿಗ್ಗೆ 6 ಗಂಟೆಗೆ ಅವರು ಗಾಡಿ ಬರ್ತಿತ್ತು. ಸೊ ಅಲ್ಲಿಂದ ನಾನು ಹೋಗಿ ಎದುರುಗಡೆ ಅಲ್ಲೇ ಸುಲಭ ಶೌಚಾಲಯ ಇತ್ತು, ಅಲ್ಲೇ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ತಿರ್ಗಾ ಮನೆಯಿಂದ ಬಂದಿರೋಂಥ ರೆಡಿಯಾಗಿ ನಿಂತಿರ್ತಿದ್ದೆ. ಆ ಶೂಟಿಂಗ್ ಕರ್ಕೊಂಡೋಗೋರು, ಕರ್ಕೊಂಡೋಗ್ಬಿಟ್ಟು ಸೀದಾ ಅಲ್ಲಿಂದ ಕರ್ಕೊಂಬಂದು ಬಿಡೋರು, ಎಲ್ಲಿ ಹೋಗ್ತೀನಿ, ಹಾಂ ಹೋಗ್ತೀನಿ ಸರ್ ಅಂದ್ಬಿಟ್ಟು ಆಮ ತಿರ್ಗಾ ಒಂದು ರೌಂಡ್ ಎಲ್ಲ ಸುತ್ತಿ, ಮೆಜೆಸ್ಟಿಕ್ ಎಲ್ಲ ಸುತ್ತಿ, ರಾತ್ರಿ 10:30-11 ಗಂಟೆ ಸರಿ ಯಾರೂ ಇಲ್ಲ ಅಂತ ಬಂದಲ್ಲಿ ಮಲಗೋದು, ಮತ್ತೆ ಮರಣ ಏನೋ ಬೆಳಿಗ್ಗೆ ಈ ರೀತಿ ಮಾಡ್ತಾ ಇದ್ದೆ. ಬಟ್ ಆ ಟೈಮಲ್ಲಿ ನನಗೆ ಆದ ನೋವುಗಳು
ನಾನೊಬ್ಬ ಕಲಾವಿದ ಆಗಬೇಕು ಅಂತ ಹೊರಟವನ್ಗೆ ಅಲ್ಲಿ ಆ ಕ್ಷಣಕ ಆ ಜನಗಳು ಓಡಾಡ್ತಾ ಇರೋರು ನೋಡ್ತಾ ಇದ್ದಿದ್ದ ರೀತಿಗಳು, ನಾನು ಬ್ಯಾಗ್ ಹಾಕೊಂಡು ಓಡಾಡ್ತಾ ಇದ್ದೆ, ಅವೆಲ್ಲ ತುಂಬ ಹಿಂಸೆ ಅಂತ ಅನ್ಸೋದು. ಬಟ್ ಒಂದ್ ಥರದಲ್ಲಿ ಆ ಥರದ ನೋವುಗಳು ಆಗಿಲ್ಲ ಅಂತಂದಿದ್ರೆ, ಆ ನೋವುಗಳನ್ನ ನಾನು ನನ್ನಲ್ಲಿ ಇಟ್ಕೊಂಡಿಲ್ಲ ಅಂತ ಆಗಿದ್ರೆ ಸೀರಿಯಲಲ್ಲೋ ಸಿನಿಮಾದಲ್ಲೋ ಆಕ್ಟ್ ಮಾಡ್ಬೇಕಾದ್ರೆ ಯಾವುದೊಂದು ಎಮೋಷನ್ ಸೀನ್ಸ್ನ ಪ್ಲೇ ಮಾಡೋದಕ್ಕಾಗಲಿ ಇನ್ಯಾವುದಕ್ಕೂ ಆಗ್ತಾ ಇರಲಿಲ್ಲ. ಸೊ ನನಗೆ ಇದೆಲ್ಲದರ ಪಾಠ ಎಲ್ಲಿ ಅಂದರೆ ನಟನದಲ್ಲೇ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು. ಯಾವುದೋ ಒಂದು ಪಾತ್ರದಲ್ಲಿ ನೀನು ಮಾಡಬೇಕಾದ್ರೆ ಒಂದು ಅಳೋ ಪಾತ್ರ ಬಂತು ಅಥವಾ ಒಂದು ನಗೋ ಪಾತ್ರ ಬಂತು, ಯಾವುದೋ ಒಂದು ಜೋಕ್ ನೆನೆಸ್ಕೊಂಡು ಸುಮ್ಮನೆ ನಕ್ಬಿಡ್ಬೋದು ಅಥವಾ ನಗು ಅಂದ ತಕ್ಷಣ ನಕ್ಬಿಡ್ಬೋದು. ಅಳೋ ಎಮೋಷನ್ ಸೀನ್ಸ್ ಇದೆಯಲ್ಲ ಅದನ್ನು ಮಾಡೋದು ತುಂಬ ಕಷ್ಟ, ಅಂದರೆ ಅದು ಅಸಾಧ್ಯ. ಅದು ಅಷ್ಟು ಸುಲಭಕ್ಕೆ ಎಲ್ಲರೂ ಅಳ್ಸೋಕ್ಕಾಗಲಿ ನಗ್ಸೋಕ್ಕಾಗಲಿ ಸಾಧ್ಯ ಇಲ್ಲ. ಅವ್ರು ಅವಾಗ ನನಗೆ ಹೇಳ್ಕೊಟ್ಟಿದ್ದು ಒಂದಷ್ಟು ಇದೆಲ್ಲ ನೆನಪಿತ್ತು. ನಿಮಗೇನೋ ಅವಮಾನ ಆಯ್ತಾ, ನೀನು ನಿನ್ನಲ್ಲೇ ಇಟ್ಕೊ, ನೀನು ಈ ರಂಗಭೂಮಿ ಮತ್ತು ಇದರಲ್ಲಿ ಇಡೀ ಇಂಡಸ್ಟ್ರಿದಲ್ಲಿ ದಡಿಯೋದೇ ಎಷ್ಟು, ಫಸ್ಟು ನಿನಗಾಗದೇ ಅವಮಾನ, ಆಮೇಲೆ ಅನುಮಾನ, ಇವನೇನು ಮಾಡ್ತಾನೋ ಇಲ್ವೋ ಅಂತ ಅನುಮಾನಗಳೇ, ಅದಾದಮೇಲೆ ನೀ ಎಲ್ಲ ಮಾಡೇ ಮಾಡ್ತೀಯಾ ಅಂದಮೇಲೆ ನಿನಗೆ ಸನ್ಮಾನ. ಈ ಮೂರನ್ನ ನಮ್ಮ ಗುರುಗಳು ನನಗೆ ಹೇಳ್ಕೊಟ್ಟಿದ್ದು, ಅದು ಇವತ್ತಿಗೂ ಅಪ್ಲೈ ಆಗಿದೆ, ಮುಂದಕ್ಕೂ ಅಪ್ಲೈ ಆಗುತ್ತೆ, ಅದನ್ನ ನಾನು ಹೇಳ್ತೀನಿ. ಅವರ ಆ ಕ್ಷಣದಲ್ಲಿ ಹೇಳಿದ್ದು ಯಾವುದೊಂದು ಆದಷ್ಟು ಒಂದಷ್ಟು ನೋವುಗಳಿರುತ್ತಲ್ಲ, ಆ ನೋವುಗಳನ್ನೆಲ್ಲ ನನ್ನಲ್ಲೇ ಇಟ್ಕೊಂಡಿದ್ದೆ. ನನಗದು ಹೇಳಬೇಕಂದಾಗ ಖಂಡಿತ ಆ ನೋವುಗಳು ನೆನಪಾಗೋದು, ಅಥವಾ ಇನ್ಯಾವುದೋ ಒಂದು ಮನೇಲಿ ನಾನು ಬರ್ತೀನಿ ಇಂಡಸ್ಟ್ರಿಗೆ ಅಂದಾಗ ನಮ್ಮ ಮನೇಲಿ ಬೇಡ ಅಂತಂದಿದ್ದು, ಈ ಥರದ್ದೆಲ್ಲ ಒಂದಷ್ಟೆಲ್ಲ ಇನ್ಸಿಡೆಂಟ್ಗಳೆಲ್ಲ ತುಂಬ ಸಹಾಯ ಆಗಿದೆ. ರಜನಿಕಾಂತ್ಗೆ ಅವ್ರ ಗುರುಗಳು ಹೇಳ್ದಂಗೆ ಅವಮಾನ ಅನುಮಾನ ಸನ್ಮಾನ ಈ ಒಂದು ಇಂಡಸ್ಟ್ರಿಲಿ ನಡೆದು ಹೋಯ್ತು ಅನ್ನೋ ಕಥೆನ ನೀವು ಕೇಳಿದ್ರಿ. ಇದ್ರ ಜೊತೆಗೆ ಈ ಬಣ್ಣದ ಲೋಕಕ್ಕೆ ಕಾಲಿಟ್ ಮೇಲೆ ಅವ್ರ ತಂದೆ ತಾಯಿ ಅಭಿಪ್ರಾಯ ಏನಿದೆ ಅನ್ನೋ ಕಥೆನ ಕೂಡ ಅವರು ಹೇಳಿದ್ದಾರೆ. ಬಟ್ ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್.